ಹೇ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ಹೋಟೆಲ್ ಸ್ಟೈಲ್ನಲ್ಲಿ ಮಾಡುವಂಥ ಮಸಾಲ ಪಾಪಡ್. ತುಂಬ ಈಸಿಯಾಗಿ ಮತ್ತು ಮನೆಯಲ್ಲಿ ಬೇಗ ಮಾಡ್ಕೋಬೋದು. ಇದು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನೋಡೋಣ. ಮೊದಲು ತವಾ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಇದನ್ನು ಎಣ್ಣೆನಲ್ಲಿ ಕರೆದುಬಿಟ್ಟಾರು ಮಾಡ್ಬೋದು, ಬಟ್ ಎಣ್ಣೆಯಲ್ಲಿ ಕರೆದುಬಿಟ್ಟು ಮಾಡೋದಕ್ಕಿಂತ ಈ ಥರ ಸ್ವಲ್ಪ ಹೆಲ್ದಿ ಅನಿಸುತ್ತೆ. ಅದಕ್ಕೋಸ್ಕರ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಸವರ್ಕೊಂಡು ಪಾಪಡ್ನ ಇಟ್ಕೊಳ್ಳಿ. ಇದನ್ನ ಬಟ್ಟೆನಲ್ಲಿ ಈ ತರ ಪ್ರೆಸ್ ಮಾಡಿ. ನೀವು ಬಟ್ಟೆನಲ್ಲಿ ಪ್ರೆಸ್ ಮಾಡಲಿಲ್ಲ ಅಂತಂದ್ರೆ ಈ ಪಾಪಡ್ ಇದೆಲ್ಲ ಇದು ಮಡಚ್ಕೊಂಡು ಬಿಡುತ್ತೆ. ಸೋ ಅದಕ್ಕೋಸ್ಕರ ಅಷ್ಟೇ, ಎಲ್ಲಾ ಕಡೆನೂ ಈ ತರ ಪ್ರೆಸ್ ಮಾಡಿ ಪ್ರೆಸ್ ಮಾಡ್ಬಿಟ್ಟು ಬೇಯಿಸ್ಕೊಳ್ಳಿ. ಇನ್ನೊಂದು ಕಡೆನೂ ಇದೇ ತರನೇ ಬೇಯಿಸ್ಕೊಳ್ಳಿ. ನೋಡಿ, ಈ ತರ ಪ್ರೆಸ್ ಮಾಡ್ತಾ ಇರೋದ್ರಿಂದ ಫ್ಲಾಟ್ ಆಗೇ ಇರುತ್ತೆ, ಮಡಚ್ಕೊಳ್ಳೋದಿಲ್ಲ. ಸೋ ಇದಿವಾಗ ರೆಡಿ ಇದೆ. ಇದನ್ನ ನೆಟ್ಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಇನ್ನೊಂದನ್ನು ಅದೇ ತರಾನೇ ಮಾಡ್ಕೊಳ್ಳಿ. ಒಂದು ಬೌಲಿಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತಗೊಂಡಿದ್ದೀನಿ. ನಾನು ಎರಡು ಮಸಾಲ ಪಾಪಡಿಗೆ ಮಾಡ್ಕೋತಾ ಇರೋದು. ನೀವು ಜಾಸ್ತಿ ಮಾಡ್ಕೋತಾ ಇದ್ರೆ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ. ಅರ್ಧ ಟೊಮ್ಯಾಟೊ ಹಣ್ಣು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು. ಇದಕ್ಕೆ ಇವಾಗ ಒಂದು ಕಾಲು ಸ್ಪೂನಷ್ಟು ಖಾರದ ಪುಡಿ, ರುಚಿಗೆ ನೋಡಿಬಿಟ್ಟು ಉಪ್ಪು, ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಪುಡಿ, ಮತ್ತು ಒಂದು ಕಾಲು ಸ್ಪೂನಷ್ಟು ಚಾಟ್ ಮಸಾಲ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನು ಇವಾಗ ಮೊದಲು ಮಿಕ್ಸ್ ಮಾಡ್ಕೊಳ್ಳಿ. ಚಾಟ್ ಮಸಾಲನ ನೀವು ಹಾಕೋದ್ರಿಂದ ಉಪ್ಪನ್ನು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಯಾಕಂದರೆ ಚಾಟ್ ಮಸಾಲದಲ್ಲೂ ಉಪ್ಪಿರುತ್ತೆ. ಹಾಗೆ ನೀವು ನಿಂಬೆ ಹಣ್ಣನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ಮನೇಲಿ ಚಾಟ್ ಮಸಾಲ ಇಲ್ಲ ಅಂತ ಅಂದರೆ ಮಾತ್ರ ನೀವು ನಿಂಬೆ ಹಣ್ಣನ್ನು ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ಮೇಲ್ಗಡೆ ಸ್ಪ್ರಿಂಕಲ್ ಮಾಡಬೇಕಷ್ಟೇ. ಜಾಸ್ತಿ ನೀವು ಹಾಕಿಬಿಟ್ರೆ ಪಾಪಡೆಲ್ಲ ಮೆತ್ತಗಾಗೋಗುತ್ತೆ. ನೋಡಿ, ಒಂದು ಪಾಪಡ್ ಇಟ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ರೆಡಿ ಮಾಡ್ಕೊಂಡಿರ್ತೀವಲ್ಲ ಈರುಳ್ಳಿದು, ಅದನ್ನು ಹಾಕ್ಕೊಳ್ಳಿ. ಅರ್ಧ ಹಾಕ್ಕೊಳ್ಳಿ, ಇನ್ನರ್ಧ ಇನ್ನೊಂದಕ್ಕೆ ಹಾಕ್ಕೋಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ನಿಮಗೆ ಎಷ್ಟು ಬೇಕು ಅಷ್ಟು ಸೇವ್ ಹಾಕ್ಕೊಳ್ಳಿ. ಮತ್ತು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು. ನೀವು ಇನ್ ಕೇಸ್ ಮನೇಲಿ ಚಾಟ್ ಮಸಾಲ ಇಲ್ಲ ಅಂದರೆ ನಿಂಬೆ ಹಣ್ಣನ್ನು ಇವಾಗ ನೀವು ಮೇಲ್ಗಡೆ ಸ್ವಲ್ಪ ಹಿಂಡ್ಕೊಳ್ಳಿ. ಸೊ ಇವತ್ತು ನಾನು ಮಾಡಿದ ಈ ಸಿಂಪಲ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.